ಸರ್ ಆರ್ಟ್ ಮಾಡಿರೋದು ನಾನೇ ಬಾಸ್ತು ಆರ್ಟಿಸ್ಟ್ ಆರ್ಟಿಸ್ಟ್ ಇಲ್ಲ ಡಿಸೈನರು ಏನೋ ಮೂಡ್ ಬಂತ ಅದು ಮಾಡಬೇಕು ಅಂತ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದೆ ಮ್ಯಾಡಮ್ಗೆ ಪುನೀತ್ ಅವ್ರ ವೈಫ್ಗೆ ಗಿಫ್ಟ್ ಮಾಡಬೇಕು ಅಂತಿದ್ದೆ ಗೊತ್ತಿಲ್ಲ ಪ್ಲ್ಯಾನ್ ಇಲ್ಲ ಗೊತ್ತಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ ನೋಡಬೇಕು ಅದೃಷ್ಟ ಇದ್ರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಇದು ಡಿಜಿಟಲ್ ಆರ್ಟ್ ಇದು ಥ್ಯಾಂಕ್ಸ್ ಸರ್ ನಾವು ಮೈಸೂರಿಂದ ಬಂದಿರೋದು ಇದೇ ಫಸ್ಟ್ ಟೈಮ್ ನಾ ಬರ್ತಾ ಇರೋದು ಇವರಿಂದ ಇದು ನೋಡೋ ಒಂದು ಅವಕಾಶ ಸಿಕ್ತು ನನಗೆ ಇದು ಜೇಮ್ಸ್ ಕೀ ಬಂಚು ಸೊ ಬಾಸ್ ನೆನಪಿಗೋಸ್ಕರ ಇದು ಜೊತೆಗಿರದ ಜೀವ ಎಂದಿಗೂ ಜೀವಂತ ಅನ್ನೋ ಒಂದು ಟೈಟಲ್ನ ಹಾಕಿ ಇವತ್ತಿಗೆ ನಾವು ರಾಜ್ಯಾದ್ಯಂತ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಈಗಷ್ಟೇ ನಾವು ಡೈರೆಕ್ಟರ್ ಆಫೀಸ್ಗೆ ಹೋಗಿ ಈಗಷ್ಟೇ ಓಪನ್ ಮಾಡಿಸ್ಕೊಂಡು ಬಂದ್ವಿ ಹಾಗೆ ಬಂದು ಇಲ್ಲೂ ಒಂದು ಅಷ್ಟು ಜನ ಕಂಚಾಣ ಅಂದ್ಬಿಟ್ಟು ಈಗ ತಾನೇ ಎಲ್ಲರಿಗೂ ಹಂಚ್ಬಿಟ್ಟು ಬರ್ತಾ ಇದ್ದೀನಿ ಸೊ ಹೀಗೆ ಈಗ ಇನ್ನು ಪ್ರತಿಯೊಂದು ಊರಿಗೂ ಡಿಸ್ಟ್ರಿಬ್ಯೂಟರ್ ಆಗುತ್ತೆ ಸರ್ ಈಗ ಸಾಕು ಟಿಕೆಟ್ ಅಂತ ಕಾಯ್ತಾ ಇದೀವಿ ಎಲ್ಲ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸೊ ನೋಡೋ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಇವಾಗ ಕೀ ಮಾಡಿಸಿದೀವಿ ಸೊ ಅದನ್ನ ಎಲ್ಲ ಊರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸೊ ನಮ್ಗೆ ಆಗದಷ್ಟು ಹೆಲ್ಪ್ ಮಾಡೋ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಅಷ್ಟು ಮಾಡೋಕ್ಕಾಗಲ್ಲ ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋ ಅಂತ ನಾವು ಮಾಡ್ತಾ ಇದ್ದೀವಿ ಸರ್ ಹೆಲ್ಪಿಂಗ್ ಅದಕ್ಕೆ ದೇವ್ರು ಕರ್ಕೊಂಡಿರೋದು ಸರ್ ಒಳ್ಳೆಯವ್ರಿಗೆ ಕಾಲ ಇಲ್ಲ ಸರ್ ಅದಕ್ಕೆ